ವೀಕೆಂಡ್ನಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿದೆ ಪ್ರಯಾಣಿಕರು ಇಲ್ಲದೆ ಬಿಕೋ ಅಂತ ಇದೆ ಬಿಎಂಡಿಸಿ ಬಸ್ ನಿಲ್ದಾಣ ಶಕ್ತಿ ಯೋಜನೆಯಿಂದ ತುಂಬಿ ತುಳುಕ್ತಾ ಇದ್ದಂತ ಬಸ್ಗಳು ಇದೀಗ ಖಾಲಿ ಖಾಲಿಯಾಗಿವೆ ಹೋದ ವಾರದ ಕೊನೆಯಲ್ಲಿ ಮಹಿಳೆಯರು ತುಂಬಾ ಪ್ರವಾಸ ಮಾಡಿದ್ರು ಆದರೆ ಈ ವಾರ ಬಂದ್ರೆ ಯಾರು ಇಲ್ಲ ಇಲ್ಲಿ ಈ ವೀಕೆಂಡ್ನಲ್ಲಿ ಬಣಗುಡತಾ ಇದೆ ಇಡಿ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಅಲ್ಲಿ ಸುಮಾರು ಬಸ್ಗಳು ಖಾಲಿ ಖಾಲಿಯಾಗಿ ನಿಂತುಕೊಂಡಿವೆ ಡಿಟೇಲ್ಸ್ ಕೊಡಕ್ಕೆ ಬಸವರಾಜ್ ಇದ್ದಾರೆ ಬಸವರಾಜ್ ಏನು ಹೋದವಾರಗಳ ಚೆಕ್ ಮಾಡಿದ್ರೆ ಜನವೋ ಜನ ಎಲ್ಲಿ ನೋಡಿದ್ರು ಜನ ತುಂಬಾ ಜನ ಬಸ್ಗಳಲ್ಲಿ ತುಂಬಿ ತುಳುಕ್ತಾ ಇದ್ರು ಕಿಟಕಿ ಮೂಲಕ ಎಲ್ಲ ಹತ್ತೋ ಪ್ರಯತ್ನಗಳು ಆಗ್ತಾ ಇತ್ತು ಇದೀಗ ಬಸ್ಗಳು ಖಾಲಿ ಖಾಲಿ ಇದೆ ಜನ ಮಾತ್ರ ಇಲ್ಲವಲ್ಲ ಯಾಕೆ ಅಂತ ರಮಕಾಂತ್ ಶಕ್ತಿ ಯೋಜನೆ ಜಾರಿ ಬಂದ ಬಳಿಕ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಓಡಾಟವನ್ನ ಮಾಡಿದ್ರು ಕಳೆದ ಎರಡು ವಾರಗಳಿಂದ ಕೂಡ ಸಾಕಷ್ಟು ಜನ ಏನು ನಾ ಮುಂದು ತಾ ಮುಂದು ಅನ್ನುವ ರೀತಿಯಲ್ಲಿ ಬಸ್ನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಈ ಬಾರಿ ಅಂದ್ರೆ ಈ ಶನಿವಾರ ಲಾಸ್ಟ್ ವೀಕೆಂಡ್ ಅಲ್ಲಿ ಕೂಡ ಧರ್ಮಸ್ಥಳ ಈ ಭಾಗದಲ್ಲಿ ಕೂಡ ಹೋಗುವಂತ ಮಹಿಳೆಯರು ಜಾಸ್ತಿ ಆಗಿತ್ತು ಆದ್ರೆ ಈ ಸರ್ತಿ ಈ ಶನಿವಾರ ವೀಕೆಂಡ್ ಟೈಮ್ ಅಲ್ಲಿ ಅಷ್ಟೊಂದು ಜನ ಇಲ್ಲ ಮತ್ತು ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣ ಕೂಡ ಖಾಲಿ ಖಾಲಿ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಶಕ್ತಿ ಯೋಜನೆ ಜಾರಿ ಬಂದ ಬಳಿಕ ಸಾಕಷ್ಟು ರೀತಿಯಾದಂತ ಜನಗಳು ಬರ್ತಾ ಇದ್ರು ಮತ್ತು ಸಾಕಷ್ಟು ಮಹಿಳೆಯರಿಗೆ ಸೀಟ್ ಸಿಗ್ತಾ ಇಲ್ಲ ಬಸ್ಗಳ ಕೊರತೆ ಇದೆ ಈ ರೀತಿ ಮಹಿಳೆಯರು ಜಾಸ್ತಿ ಜನ ಬಂದ್ರೆ ಯಾವ ಪರಿಸ್ಥಿತಿ ಆಗುತ್ತೆ ಅನ್ನುವಂತ ಸಾಕಷ್ಟು ರೀತಿಯಾದಂತ ವಾದ ಟೀಕೆ ಟಿಪ್ಪಣಿಗಳು ಕೂಡ ನಡೀತಾ ಇತ್ತು ಆದ್ರೆ ಈಗಾಗಲೇ ಕೂಡ ಶಕ್ತಿ ಯೋಜನೆ ಬಂದು ಎರಡು ವಾರ ಆಯಿತು ಎರಡು ವಾರದ ಬಳಿಕ ಏನು ಮಹಿಳೆಯರ ಸಂಖ್ಯೆಯನ್ನು ಕೂಡ ಕಡಿಮೆ ಆಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇದೆ ಬಿಎಂಟಿಸಿ ಬಸ್ ನಿಲ್ದಾಣ ಇದೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅಷ್ಟರ ಪ್ರಮಾಣದಲ್ಲಿ ಮಹಿಳೆಯರ ಸಂಖ್ಯೆ ಇಲ್ಲ ಎಲ್ಲಾ ಬಸ್ಗಳು ಕೂಡ ಖಾಲಿ ಖಾಲಿ ಇರುವಂತದ್ದು ಈಗಾಗಲೇ ನೋಡಬಹುದು ನೀವು ವಿಜುವಲ್ಸ್ ಅಲ್ಲಿ ಕೂಡ ಈಗಾಗಲೇ ಖಾಲಿಯಾಗಿ ಬಸ್ಗಳು ಕೂಡ ನಿಂತಿದೆ ಅಂದ್ರೆ ಪ್ರಮುಖವಾಗಿ ಏನು ಶಕ್ತಿ ಯೋಜನೆ ಜಾರಿ ಬಂದ ಬಳಿಕ ಮಹಿಳೆಯರು ಬಸ್ ಅಲ್ಲಿ ನಾ ಮುಂದು ತಾ ಮುಂದು ಸೀಟ್ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಕಿಡಕಿಯಿಂದ ಹತ್ತೋದಾಗಿರಬಹುದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರು ಆದ್ರೆ ಈ ಸದ್ಯಕ್ಕೆ ಏನು ಪ್ರಮುಖವಾಗಿ ಮಹಿಳೆಯರ ಸಂಖ್ಯೆ ಬೆಂಗಳೂರಿನಲ್ಲಿ ಆಗಿರಬಹುದು ಬಿಎಂಟಿಸಿ ಬಸ್ ನಲ್ಲಿ ಕೂಡ ಅಷ್ಟರ ಪ್ರಮಾಣದಲ್ಲಿ ಇಲ್ಲ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರಿಸುಮಾರು ಒಂದು 10-15 ನಿಮಿಷಗಳ ಕಾಲ ಬಸ್ ಸ್ಟಾಪ್ ನಲ್ಲಿ ಬಸ್ ನಿಂತ್ಕೊಂಡ್ರು ಕೂಡ ಅಷ್ಟರ ಪ್ರಮಾಣದಲ್ಲಿ ಮಹಿಳೆಯರು ಬರ್ತಿಲ್ಲ ಅಂದ್ರೆ ಈಗಾಗಲೇ ಕೂಡ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಜಾರಿ ಬಂದ ಬಳಿಕ ಸಾಕಷ್ಟು ಮಹಿಳೆಯರು ಅಂದ್ರೆ ಮಹಿಳೆಯರು ಓಡಾಟವನ್ನ ಮಾಡ್ತಾ ಇದ್ರು ಕೆಲವೊಂದ್ ಕಡೆ ಕಿಡಕಿಯಲ್ಲಿ ಹತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೆಲವೊಂದ್ ಕಡೆ ಡೋರ್ ಕಿತ್ತೋಗಿತ್ತು ಈ ರೀತಿಯಾದಂತ ಸಾಕಷ್ಟು ಪ್ರಕರಣಗಳು ಕೂಡ ಕಂಡು ಬಂದಿದ್ದು ಮತ್ತು ವಿಡಿಯೋಗಳು ಕೂಡ ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗ್ತಾ ಇತ್ತು ಅದೇ ನಿಟ್ಟಿನಲ್ಲಿ ಕೂಡ ಏನು ಈ ಶನಿವಾರ ಅಂದ್ರೆ ಕಳೆದ ಶನಿವಾರ ಕೂಡ ಸಾಕಷ್ಟು ವೀಕೆಂಡ್ ಟೈಮ್ ಅಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆ ಪ್ರಯಾಣವನ್ನು ಕೂಡ ಬೆಳೆಸಿದ್ರು ಅದರ ಜೊತೆಗೆ ಈಗಾಗಲೇ ಕೂಡ ಏನು ಫೋರ್ತ್ ಸ್ಯಾಟರ್ಡೇ ಇರೋದ್ರಾಗಿ ಸರ್ಕಾರಿ ರಜೆಗಳು ಇವತ್ತು ಇರುತ್ತೆ ಹೀಗಾಗಿ ಜನರು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದ್ರೆ ಇವತ್ತು ಅಷ್ಟೊಂದು ಪ್ರಮಾಣದಲ್ಲಿ ಮಹಿಳೆಯರು ಇಲ್ಲ ಬಸ್ ನಲ್ಲಿ ಯಾಕಂದ್ರೆ ಎರಡು ವಾರಗಳ ಕಾಲ ಸಾಕಷ್ಟು ಮಹಿಳೆಯರು ಮೆಜೆಸ್ಟಿಕ್ ನಲ್ಲಿ ಆಗಿರ್ಬೋದು ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣವನ್ನ ಬೆಳೆಸೋ ರೀತಿಯಲ್ಲಿ ಕೂಡ ಇದ್ರು ಅದೇ ನಿಟ್ಟಲ್ಲಿ ಕೂಡ ಈಗಾಗಲೇ ಏನೋ ಸಾಕಷ್ಟು ಜನರು ಕೂಡ ಬಸ್ ನಲ್ಲಿ ಪ್ರಯಾಣವನ್ನ ಬೆಳೆಸ್ತಲ್ಲ ಇಲ್ಲಿ ಏನೋ ಬಸ್ ನ ಚಾಲಕರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಶಕ್ತಿ ಯೋಜನೆ ಜಾರಿಗೆ ಬಂದು ಎರಡು ವಾರ ಕಳೀತು ಎರಡು ವಾರಗಳಿಂದ ಇದ್ದಂತ ಮಹಿಳೆಯರು ಈ ಸದ್ಯಕ್ಕೆ ಕಡಿಮೆ ಆಗಿದಾರ ಜಾಸ್ತಿ ಆಗಿದಾರ ಅಂತ ಮಾಮೂಲಿ ಓಡಾಡ್ತಾ ಇದ್ದಾರೆ ಸರ್ ಇವತ್ತು ಫೋರ್ತ್ ಸ್ಯಾಟರ್ಡೆ ಅಲ್ಲ ಜನ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದೆ ಅಲ್ಲ ಕಳೆದ ಶನಿವಾರಕ್ಕೂ ಮತ್ತು ಈ ಶನಿವಾರಕ್ಕೂ ಹೋಲಿಕೆ ಮಾಡಿದ್ರೆ ಯಾವ್ದು ಬೆಸ್ಟ್ ಬೆಟರ್ ಅನ್ಸ ಇವತ್ತು ಹಾಲಿಡೇ ಅಲ್ವಾ ಸರ್ ಹೋದ ಶನಿವಾರ ಜನ ಇದ್ರು ಈ ಶನಿವಾರ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಕಡಿಮೆ ಇದೆ ಅಂದ್ರೆ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಮಹಿಳೆಯರ ಓಡಾಟ ಜಾಸ್ತಿ ಆಗಿದೆ ಅಂತನ ಆಗಿದೆ ರಮಕಾಂತ್ ಪ್ರಮುಖವಾಗಿ ಮಹಿಳೆಯರ ಓಡಾಟ ಕೂಡ ಜಾಸ್ತಿ ಆಗಿರುವಂತದ್ದು ಆದ್ರೆ ಫೋರ್ತ್ ಸ್ಯಾಟರ್ಡೇ ಇರೋದ್ರಿಂದಾಗಿ ಹಾಲಿಡೇ ಇರೋದ್ರಿಂದಾಗಿ ಸರ್ಕಾರಿ ರಜೆ ಇರೋದ್ರಿಂದಾಗಿ ಸಾಕಷ್ಟು ಮಹಿಳೆಯರು ಓಡಾಟವನ್ನ ಮಾಡ್ತಿಲ್ಲ ಅಂತೇಳಿ ಈಗಾಗಲೇ ಚಾಲಕರು ಕೂಡ ಹೇಳ್ತಾ ಇರುವಂತದ್ದು ಸ್ಥಳೀಯವಾಗಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅಷ್ಟರ ಪ್ರಮಾಣದಲ್ಲಿ ಮಹಿಳೆಯರ ಓಡಾಟವೂ ಕೂಡ ಇಲ್ಲ ರಮಕಾಂತ್ ಓಕೆ ಥ್ಯಾಂಕ್ ಯು ಬಸವರಾಜ್